हलो एव्रिबडी दिस इज सुमना बी ऑन समर्थ भारत यूट्यूब चैनल सो एलू हार्दिक स्वागत होप सो यू आल आर् वेरी सेफ एंड फाइन बै द ग्रेस ऑफ गॉड कोविड 19 पैंडमिक लॉकडाउन इन विस्तारगे सो ना यदे कारणकू जोतेबार्ड स्पेशली स्टूडेंट्स समय पॉजिटिव इंक्लिनेशन इट्टुकोंडु ना स्वल्प नम्म ओंदु रीतिया एनु वि शुड एनहांस द पॉजिटिविटी अराउंड अस सो ಏನಾದರೂ ಈ ಪಠ್ಯದ ಕಡೆ ಅಥವಾ ನಿಮ್ಮ ಏನಾದರೂ ಸ್ಕಿಲ್ಸ್ ಗಳ ಒಂದು ಡೆವಲಪ್ಮೆಂಟ್ ನ ಕಡೆ ಯಾಕಂದ್ರೆ ಈಗ ಆನ್ಲೈನ್ ಎಜುಕೇಶನ್ ತುಂಬಾನೇ ಸರ್ವವ್ಯಾಪಿ ಆಗಿರುವ ಕಾರಣ ಡೆಫಿನೆಟ್ಲಿ ಯು ಕ್ಯಾನ್ ಎಂಗೇಜ್ ಯುವರ್ ಸೆಲ್ಫ್ ಇನ್ ಅಕ್ವೈರಿಂಗ್ ಸಮಥಿಂಗ್ ನ್ಯೂ ಸೊ ಇಷ್ಟು ಹೇಳ್ತಾ ಐ ಥಿಂಕ್ ಸೊ ಇಟ್ ಇಸ್ ಟೈಮ್ ಟು ಸ್ಟಾರ್ಟ್ ದ ಕ್ಲಾಸ್ ಸೊ ಇವತ್ತಿನ ಕ್ಲಾಸ್ ಅಲ್ಲಿ ಸ್ಟೇಟ್ಮೆಂಟ್ ಟೈಪ್ ಕ್ವೆಶನ್ಸ್ ಗಿಂತ ಜಾಸ್ತಿಯಾಗಿ ದೇರ್ ವಿಲ್ ಬಿ ಡೈರೆಕ್ಟ್ ಟೈಪ್ ಆಫ್ ಕ್ವೆಶನ್ಸ್ ರೈಟ್ ಫ್ರಾಮ್ ಯು ನೋ ಜಿಬೌಟಿ ಕೋಡ್ ಆಫ್ ಕಂಡಕ್ಟ್ ಸಾರ್ನಾ ಎಂಬ ರಿಲಿಜನ್ ಬಗ್ಗೆ ಪ್ರತೀಕ್ಷಾ ಎಂಬ ಯುನೋ ಸಿ ಆ್ಯಂಬ್ಯುಲೆನ್ಸ್ನ ಬಗ್ಗೆ ಸೊ ಹೀಗೆ ನಾನಾ ರೀತಿಯ ಕ್ವೆಶನ್ಸ್ಗಳು ಇವತ್ತಿನ ತರಗತಿಯಲ್ಲಿದೆ ಸೊ ಹೋಪ್ ಸೊ ಯು ವಿಲ್ ಎಂಜಾಯ್ ಇಟ್ ಆ್ಯಂಡ್ ಯು ವಿಲ್ ಲೈಕ್ ದೋಸ್ ಕ್ವೆಶನ್ಸ್ ಇಷ್ಟು ಹೇಳ್ತಾ ಐ ಥಿಂಕ್ ಸೊ ಇಟ್ ಇಸ್ ಟೈಮ್ ಟು ಸ್ಟಾರ್ಟ್ ದ ಕ್ಲಾಸ್ ಹಾಗೆಯೇ ದೋಸ್ ಹ್ಯಾವ್ ನಾಟ್ ಸಬ್ಸ್ಕ್ರೈಬ್ ಫಾರ್ ಸಮರ್ಥ ಭಾರತ್ ಯೂಟ್ಯೂಬ್ ಚಾನಲ್ ಕೈಂಡ್ಲಿ ಸಬ್ಸ್ಕ್ರೈಬ್ ಯಾಕಂದರೆ ಡೆಫಿನೆಟ್ಲಿ ಈ ಒಂದು ಚಾನಲ್ಗೆ ಸಂಬಂಧಿಸಿದ ನೋಟಿಫಿಕೇಷನ್ಸ್ ಎಲ್ಲ ನಿಮಗೆ ಆ ಸಂದರ್ಭದಲ್ಲಿ ಬರ್ತದೆ ಅಂತ ಹೇಳ್ತಾ ಐ ಥಿಂಕ್ ಸೊ ಇಟ್ ಇಸ್ ಟೈಮ್ ಟು ಸ್ಟಾರ್ಟ್ ದ ಕ್ಲಾಸ್ ಎಸ್ ಹಲೋ ಸ್ಟೂಡೆಂಟ್ಸ್ ಈಗ ಕ್ವೆಶನ್ ನಂಬರ್ ಒಂದರಿಂದ ನಮ್ಮ ಈ ಸೆಷನ್ ಅನ್ನು ಪ್ರಾರಂಭ ಮಾಡುವ ಸೊ ದ ಫಸ್ಟ್ ಕ್ವೆಶನ್ ಗೋಸ್ ಲೈಕ್ ದಿಸ್ ಹೂ ಈಸ್ ದಿ ಆಥರ್ ಆಫ್ ದ ಬುಕ್ ದ ಡಾಟರ್ ಫ್ರಮ್ ಅ ವಿಶಿಂಗ್ ಟ್ರೀ ಅನ್ಯೂಶುವಲ್ ಟೇಲ್ಸ್ ಅಬೌಟ್ ವಿಮೆನ್ ಇನ್ ಮೈಥಾಲಜಿ ದ ಡಾಟರ್ ಫ್ರಾಮ್ ಅ ವಿಶಿಂಗ್ ಟ್ರೀ ಅಸಾಮಾನ್ಯ ಕಥೆಗಳು ಮಹಿಳೆಯರ ಬಗ್ಗೆ ಪುರಾಣಗಳಲ್ಲಿ ಈ ಪುಸ್ತಕದ ಲೇಖಕರು ಯಾರು ಇಲ್ಲಿ ನಿಮ್ಮ ಆಪ್ಷನ್ ಒಂದು ವೇಳೆ ಆಪ್ಷನ್ ಬಿ ಆಗಿದ್ರೆ ಆಫ್ ಕೋರ್ಸ್ ಇಟ್ ಈಸ್ ಅ ರೈಟ್ ಆನ್ಸರ್ ಸೊ ಸುಧಾಮೂರ್ತಿ ಅವರ ಬಗ್ಗೆ ನಿಮಗೆಲ್ಲ ಗೊತ್ತಿದೆ ಇನ್ಫೋಸಿಸ್ನ ಚೇರ್ಮನ್ ಅವರು ಫೌಂಡೇಶನ್ ಇನ್ಫೋಸಿಸ್ ಫೌಂಡೇಶನ್ ಅವರು ಚೇರ್ಪರ್ಸನ್ ಆಗಿದ್ದಾರೆ ಆ ನಂತರ ಬಹಳಷ್ಟು ಉತ್ತಮ ಕೃತಿಗಳನ್ನು ಕೂಡ ಅವರು ಬರೆದಿರ್ತಾರೆ ಸೊ ಅದೇ ರೀತಿ ದ ಡಾಟರ್ ಫ್ರಮ್ ಅ ವಿಶಿಂಗ್ ಟ್ರೀ ಅನ್ಯೂಶುವಲ್ ಟೇಲ್ಸ್ ಅಮಾಂಗ್ ವಿಮೆನ್ ಇನ್ ಮೈಥಾಲಜಿ ಹ್ಯಾಸ್ ಬಿನ್ ಆಥರ್ಡ್ ಬೈ ನನ್ ಅದರ್ ದ್ಯಾನ್ ಸುಧಾಮೂರ್ತಿ The book will tell numerous untold tales of women in mythology and it will talk about the magic spell that can make a dead person come alive and the wishing tree that gives the wonderful gift of daughters. It will also answer some very curiosity invoking questions like who the gods turn to for support when they are helpless. So, ee pustaka hechagi ee puranagala sambandhita kelavella mahileyaru puranagala iddantaha mahileyara kuritage ondu reeti avaru ಅಂದರೆ ಅವರೊಂದು ರಚಿಸಿದಂಥ ಒಂದು ಕತೆ ಇದು ಸೊ ಹಾಗಾಗಿ ಇದೊಂಥರ ಪುರಾಣಗಳಿಗೆ ಸಂಬಂಧಿಸಿದ ಇದ್ದಂಥ ಮಹಿಳೆಯರ ಒಂದು ರೀತಿಯ ವಸ್ತು ವಿಷಯದ ಆಧಾರದ ಮೇಲೆ ಈ ಕೃತಿಯನ್ನು ಅವರು ರಚಿಸಿದ್ದಾರೆ ಸೊ ದ ಆಥರ್ ಈ ಸುಧಾಮೂರ್ತಿ ಸೊ ಈ ಒಂದು ಪ್ರಶ್ನೆಯನ್ನು ಪರೀಕ್ಷೆಗಳಲ್ಲಿ ಕೇಳುವಂಥ ಚಾನ್ಸಸ್ ಬಹುತೇಕ ಹೆಚ್ಚಾಗಿರ್ತದೆ ಯಾಕಂದರೆ ಶಿ ಈಸ್ ಅ ವೆರಿ ವೆಲ್ ನೋನ್ ಫಿಲಾಂಥ್ರಫಿಸ್ಟ್ ಹಾಗಾಗಿ ಒಂದು ಉನ್ನತ ಮಟ್ಟದ ಈ ಒಂದು ಸಂಸ್ಥೆಯನ್ನು ಮ್ಯಾನೇಜ್ ಮಾಡೋದ್ರ ಜೊತೆ ಜೊತೆಯಲ್ಲಿ ಕೃತಿ ರಚನೆಗಳಲ್ಲೂ ಕೂಡ ತುಂಬಾ ಅವರು ಅವರ ಕಾಂಟ್ರಿಬ್ಯೂಷನ್ ಬಹಳಷ್ಟಿದೆ ಫಿಲಾಂಥ್ರಫಿಕ್ ವರ್ಕಲ್ಲೂ ಕೂಡ ಅವರ ಒಂದು ಕಾಂಟ್ರಿಬ್ಯೂಷನ್ ಬಹಳಷ್ಟಿದೆ ಸೊ ಈ ಒಂದು ಪುಸ್ತಕ ಹೆಸರು ಸ್ವಲ್ಪ ದೀರ್ಘವಾಗಿದೆ ಬಟ್ ಪ್ಲೀಸ್ ಡೂ ರಿಮೆಂಬರ್ ದ ಡಾಟರ್ ಫ್ರಮ್ ಅ ವಿಶಿಂಗ್ ಟ್ರೀ ಅನ್ಯೂಶುವಲ್ ಟೇಲ್ಸ್ ಅಬೌಟ್ ವಿಮೆನ್ ಇನ್ ಮೈಥಾಲಜಿ ಈ ಪುಸ್ತಕವನ್ನು ಬರೆದವರು ಸುಧಾಮೂರ್ತಿ ನೌ ಸೆಕೆಂಡ್ ಕ್ವೆಶನ್ ಚಿತ್ರೇಶ್ ನಟೇಶನ್ who became the first Indian to be crowned Mr. Universe 2019, is from which state? So, Mr. Universe 2019 ra kiritavannu padeda modala Bharatiya emba heggalikege patravada Chitresh Natation, ivaru yava rajyadinda bandavaru? Illi correct uttara yavudu anta helidre option D, adu Kerala. So, Miss Universe embudra bagge nimagella gottide. Sushmita Sen avarige aa kirita dakkittu and Bharatakke sambandhidagi ivaru prathamavagi ಆ ಒಂದು ಕಿರೀಟವನ್ನು ಬಾಚಿಕೊಂಡಂತ ಮಹಿಳೆ ಸೊ ಅದೇ ರೀತಿ ಮಿಸ್ಟರ್ ಯೂನಿವರ್ಸ್ ಅಂತ ಹೇಳುವಂತ ಒಂದು ಪ್ರಶಸ್ತಿಯನ್ನು ಮೊತ್ತ ಮೊದಲನೇದ ಭಾರತೀಯರು ಬಾಚಿ ಅಂದ್ರೆ ಅದನ್ನು ಆ ಪ್ರಶಸ್ತಿ ದಕ್ಕಿರುವುದು ಯಾರಿಗೆ ಅಂತ ಹೇಳಿದ್ರೆ ಅದು ಚಿತ್ರೇಶ್ ನಟೇಶನ್ ಅಂಡ್ ಹೀ ಇಸ್ ಫ್ರಮ್ ಕೇರಳ ಸೊ ಇಲ್ಲಿ ಇವರ ಒಂದು ಫೈಲ್ ಫೋಟೋ ನಾವು ಕಾಣಬಹುದು ದಿಸ್ ಈಸ್ ಅ ಪಿಕ್ಚರ್ ಆಫ್ ಚಿತ್ರೇಶ್ ನಟೇಶನ್ ಇವರು ಒಂದು ಬಾಡಿ ಬಿಲ್ಡರ್ ಆಗಿರ್ತಾರೆ ಈಸ್ ಅ ಇಂಡಿಯನ್ ಬಾಡಿ ಬಿಲ್ಡರ್ from Kerala and he has become the first Indian to be crowned Mr. Universe 2019 at the 11th Bodybuilding and Physics Sport Championship at Island City of Jeju in South Korea. So, Dakshina Korea dali nadedantaha 11th Vishwa Bodybuilding mattu Sports Championship nalli
ಇವರು ಮಿಸ್ಟರ್ ಯೂನಿವರ್ಸ್ 2019 ಎಂಬ ಒಂದು ರೀತಿಯ ಪ್ರಶಸ್ತಿಗೆ ಅವರು ಭಾಜನರಾಗಿರ್ತಾರೆ. ಸೊ ಬೇಸಿಕಲಿ ಹೀ ಈಸ್ ಅ ಬಾಡಿ ಬಿಲ್ಡರ್ ಆ್ಯಂಡ್ ಹಿ ಈಸ್ ಅ ಫಸ್ಟ್ ಇಂಡಿಯನ್, ಪ್ಲೀಸ್ ಡು ರಿಮೆಂಬರ್, ಹಿ ಈಸ್ ಅ ಫಸ್ಟ್ ಇಂಡಿಯನ್ ಟು ಗೆಟ್ ದ ಮಿಸ್ಟರ್ ಯೂನಿವರ್ಸ್ ಇನ್ ಯೂನಿವರ್ಸ್ ಟೈಟಲ್ ಇನ್ ದ ಇಯರ್ 2019 ಆ್ಯಂಡ್ ಹಿ ಈಸ್ ಫ್ರಾಮ್ ಕೇರಳ. ಈಗ ಕ್ವೆಶನ್ ನಂಬರ್ 3, ಹೂ ಹ್ಯಾಸ್ ಬಿನ್ ಕನ್ಫರ್ಡ್ ವಿತ್ ದ ಇಂದಿರಾ ಗಾಂಧಿ ಪೀಸ್ ಪ್ರೈಸ್ 2019? ಸೊ ಇಂದಿರಾ ಗಾಂಧಿ ಶಾಂತಿ ಪ್ರಶಸ್ತಿ 2019 ಯಾರಿಗೆ ನೀಡಲಾಗಿದೆ? ಸೊ ಇಲ್ಲಿ ಕೂಡ ಅಷ್ಟೇ, ನಿಮ್ಮ ಆಪ್ಷನ್ ಎ ಆಗಿದ್ರೆ ಡೇವಿಡ್ ಅಟನ್ಬರೋ. ಸೊ ಇವರಿಗೆ ಈ ಪ್ರಶಸ್ತಿ ಲಭಿಸಿತು 2019 ಇಂದಿರಾ ಗಾಂಧಿ ಶಾಂತಿ ಪ್ರಶಸ್ತಿ. ಸೊ ದ ಇಂದಿರಾ ಗಾಂಧಿ ಪೀಸ್ ಪ್ರೈಸ್ 2019 ವಾಸ್ ಕನ್ಫರ್ಡ್ ಟು ಬ್ರಿಟಿಷ್ ಬ್ರಾಡ್ಕಾಸ್ಟರ್ ಡೇವಿಡ್ ಅಟನ್ಬರೋ. And the prize was conferred to him at a virtual event by the former Indian Prime Minister Manmohan Singh, and it is conferred every year by the Indira Gandhi Memorial Trust since 1986. ಇಲ್ಲಿ ಒಂದು ನೀವು ಗಮನಿಸಬೇಕು, ಈ ಪ್ರಶಸ್ತಿಯನ್ನು 1986 ಇಂದಿರಾ ಗಾಂಧಿ ಮೆಮೋರಿಯಲ್ ಟ್ರಸ್ಟ್ ಅಂತ ಹೇಳುವಂಥ ಒಂದು ಟ್ರಸ್ಟ್ ಏನಿದೆ ಅಥವಾ ಸಂಸ್ಥೆ ಏನಿದೆ ಅದು ಈ ಪ್ರಶಸ್ತಿಯನ್ನು ಆಯೋಜನೆ ಮಾಡುವಂಥದ್ದು. ಸೊ 2019 ಈ ಪ್ರಶಸ್ತಿ ಯಾರಿಗೆ ಹೋಯಿತು ಅಂತ ಹೇಳಿದರೆ ಬ್ರಿಟಿಷ್ ಬ್ರಾಡ್ಕಾಸ್ಟರ್ ಡೇವಿಡ್ ಅಟನ್ಬರೋ ಅವರಿಗೆ ಹೋಗಿರುವಂಥದ್ದು. ಹಾಗೆ ಇದನ್ನು ಕೊಟ್ಟಿರುವಂಥದ್ದು ವರ್ಚುವಲ್ ಇವೆಂಟ್, ಯಾಕಂದರೆ ಆ ಟೈಮಲ್ಲಿ ವರ್ಚುವಲ್ COVID-19 ಒಂದು ಸಂದರ್ಭ ಕೂಡ ಇತ್ತು, ಆ ಪ್ರಶಸ್ತಿಯ ಇದಾಗುವಂಥ ಸಂದರ್ಭದಲ್ಲಿ, ಅನೌನ್ಸ್ ಆಗುವಂಥ ಸಂದರ್ಭದಲ್ಲಿ. ಸೊ ಇಟ್ ವಾಸ್ ಕನ್ಫರ್ಡ್ ಟು ಹಿಮ್ ಇನ್ ಅ ವರ್ಚುವಲ್ ಇವೆಂಟ್ ಬೈ ಆ ಫಾರ್ಮರ್ ಪ್ರೈಮ್ ಮಿನಿಸ್ಟರ್ ಮನಮೋಹನ್ ಸಿಂಗ್. ಸೊ ಈ ಪ್ರಶಸ್ತಿ ಸರಿಸುಮಾರು ಮಾನಿಟರಿ ಅವಾರ್ಡ್ 25 ಲಕ್ಷ ಅಲಾಂಗ್ ವಿತ್ ದ ಸೈಟೇಷನ್ ಅದು ಹೊಂದಿರ್ತದೆ. ಓಕೆ, ಸೊ ಈ ಪ್ರಶಸ್ತಿ ಯಾರಿಗೆಲ್ಲ ಕೊಡ್ತಾರೆ ಅಂತ ಹೇಳಿದರೆ ವ್ಯಕ್ತಿಗತವಾಗಿ ಕೂಡ ಇದು ಅರ್ಹರಿರ್ತಾರೆ ಜನರಿಗೆ, ಅಂದರೆ ಜನರಿಗೆ ಕೊಡ್ಲಿಕ್ಕೆ ಆಗ್ತಿದೆ. ಅದಲ್ಲದೆ ಯಾವೆಲ್ಲ ಸಂಸ್ಥೆಗಳು ಪ್ರಮುಖವಾಗಿ ವ್ಯಕ್ತಿ ಅಥವಾ ಸಂಸ್ಥೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶಾಂತಿ ಸ್ಥಾಪನೆಗೆ ಯಾರೆಲ್ಲ ಒಂದು ರೀತಿ ಕೈಜೋಡಿಸ್ಕೊಂಡಿರ್ತಾರೆ ಅಥವಾ ಯಾರೆಲ್ಲ ಶ್ರಮಿಸಿರ್ತಾರೆ ಅಂತಹ ವ್ಯಕ್ತಿಗಳಿಗೆ ಅಥವಾ ಸಂಸ್ಥೆಗಳಿಗೆ ಈ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಇಂದಿರಾ ಗಾಂಧಿ ಪೀಸ್ ಪ್ರೈಸ್ ಅವಾರ್ಡ್ ಅನ್ನೋದನ್ನು ಕೊಡುವಂಥದ್ದು. ಸೊ ದಿಸ್ ಈಸ್ ಬ್ರಾಡ್ಕಾಸ್ಟರ್ ನ್ಯಾಚುರಲಿಸ್ಟ್ ಅಂಡ್ ಬ್ರಾಡ್ಕಾಸ್ಟರ್ ಡೇವಿಡ್ ಅಟನ್ಬರೋ ಹೂ ಗಾಟ್ ದ ಇಂದಿರಾ ಗಾಂಧಿ ಪೀಸ್ ಪ್ರೈಸ್ ಫಾರ್ 2019. ಅದಲ್ಲದೆ ಇಂದಿರಾ ಗಾಂಧಿ ಪೀಸ್ ಪ್ರೈಸ್ ಅನ್ನು ಪಡೆದಂಥ ಇನ್ನಿತರ ಸಂಸ್ಥೆ ಅಥವಾ ವ್ಯಕ್ತಿಗಳ ಒಂದು ಒಂದು ಸ್ನಿಪರ್ಸ್ಗಳು ಇಲ್ಲಿದೆ. 1986 ಪ್ರಥಮವಾಗಿ ಪಾರ್ಲಿಮೆಂಟೇರಿಯನ್ಸ್ ಫಾರ್ ಗ್ಲೋಬಲ್ ಆಕ್ಷನ್ ಅಂತ ಹೇಳುವಂಥ ಒಂದು ಸಂಸ್ಥೆಗೆ ಅದು ಸಿಕ್ಕಿತ್ತು 1989. ಸೊ ಆ ನಿಟ್ಟಿನಲ್ಲಿ ನೋಡಿದರೆ ಇಂದಿರಾ ಗಾಂಧಿ ಪೀಸ್ ಪ್ರೈಸ್ ಎಂದು ಪಡೆದಂತಹ ಮೊದಲ ಸಂಸ್ಥೆ ಪಾರ್ಲಿಮೆಂಟೇರಿಯನ್ಸ್ ಫಾರ್ ಗ್ಲೋಬಲ್ ಆಕ್ಷನ್ ಎಂಬುದಾಗ್ತದೆ. ಯಾಕೆಂದರೆ 1986 ಅದರ ಒಂದು ಎಸ್ಟಾಬ್ಲಿಷ್ಮೆಂಟ್ ಆಗಿರುವಂಥದ್ದು ಕೊಡಲಿಕ್ಕೆ. ಅದೇ ರೀತಿ ಯುನಿಸೆಫ್ 1989 ಈ ಒಂದು ಗಾಂಧಿ ಪೀಸ್ ಪ್ರೈಸ್, ಇಂದಿರಾ ಗಾಂಧಿ ಪೀಸ್ ಪ್ರೈಸ್ ಅದು ಪ್ರಶಸ್ತಿ ಪಡೆದಿದೆ. ಅದೇ ರೀತಿ MS ಸ್ವಾಮಿನಾಥನ್, ಗ್ರೀನ್ ರೆವಲ್ಯೂಷನ್ನ ಪಿತಾಮಹ ಅಂತ ಹೇಳುವಂಥವ್ರು, ಅವರಿಗೂ ಕೂಡ 1999 ಲಭ್ಯ ಆಗಿದೆ. ಕೋಫಿ ಅನ್ನನ್ ಇವರಿಗೆ 2003. ಅದೇ ರೀತಿ ನಮ್ಮ ಇಸ್ರೋ ಸಂಸ್ಥೆಗೂ ಕೂಡ 2014. ವಿಶ್ವಸಂಸ್ಥೆಯ ಹೈ ಕಮಿಷನ್ ಫಾರ್ ರೆಫ್ಯೂಜೀಸ್ ಅದಕ್ಕೆ 2015. ಹಾಗೂ ಸೆಂಟರ್ ಫಾರ್ ಸೈನ್ಸ್ ಅಂಡ್ ಎನ್ವೈರನ್ಮೆಂಟ್ ಇದಕ್ಕೆ 2018. ಹಾಗೂ ವ್ಯಕ್ತಿ ರೂಪವಾಗಿ 2019 ಡೇವಿಡ್ ಅಟನ್ಬರೋ ಅವರಿಗೆ ದಕ್ಕಿರುವಂಥದ್ದು. ಈಗ ಕ್ವೆಶನ್ ನಂಬರ್ 4, ಜಿಬೌಟಿ ಕೋಡ್ ಆಫ್ ಕಂಡಕ್ಟ್ ಅಂತ ಹೇಳುವಂಥ ಒಂದು ಏನು ನೀತಿ ಸಂಹಿತೆ ಇದೆ, ಇದು ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದ್ದು? ಓಕೆ, ಸೊ ಇಲ್ಲಿ ಕರೆಕ್ಟ್ ಉತ್ತರ ಆಪ್ಷನ್ ಡಿ, ಮ್ಯಾರಿಟೈಮ್ ಅಫೇರ್ಸ್ ಅಥವಾ ಕಡಲ ವ್ಯವಹಾರಗಳಿಗೆ ಸಂಬಂಧಿಸಿದಾಗಿ ಇದೊಂದು ನೀತಿ ಸಂಹಿತೆ ಇರುವಂಥದ್ದು. ಐ ರಿಪೀಟ್, ಜಿಬೌಟಿ ಕೋಡ್ ಆಫ್ ಕಂಡಕ್ಟ್ ಅಂತ ಹೇಳುವಂಥದ್ದು. ಸೊ ಏನಿದು ಜಿಬೌಟಿ ಕೋಡ್ ಆಫ್ ಕಂಡಕ್ಟ್? ಸೊ ಇತ್ತೀಚೆಗೆ ಭಾರತ ವೀಕ್ಷಕರ ರೂಪದಲ್ಲಿ ಈ ಒಂದು ಸಂಸ್ಥೆ ಅಥವಾ ಈ ಒಂದು ನೀತಿ ಸಂಹಿತೆಯ ಸಂಸ್ಥೆಗೆ ಅದು ಅಬ್ಸರ್ವರ್ ಆಗಿ ಸೇರಿಕೊಂಡಿತು. ಆಸ್ ಪರ್ ದ ರೀಸೆಂಟ್ ಸ್ಟೇಟ್ಮೆಂಟ್ ಆಫ್ ದಿ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರಿ, ದ ಇಂಡಿಯಾ ಹ್ಯಾಸ್ ಜಾಯಿನ್ ದ ಜಿಬೌಟಿ ಕೋಡ್ ಆಫ್ ಕಂಡಕ್ಟ್. ಆ್ಯಂಡ್ ಬೇಸಿಕಲಿ ಈ ಜಿಬೌಟಿ ಕೋಡ್ ಆಫ್ ಕಂಡಕ್ಟ್ ಎಂಬುದು ಇಟ್ಸ್ ಅನ್ ಅಸೋಸಿಯೇಷನ್ ಆನ್ ಮ್ಯಾರಿಟೈಮ್ ಅಫೇರ್ಸ್ ದಟ್ ಏಮ್ಸ್ ಟು ಪೈರಸಿ ಆ್ಯಂಡ್ ಆರ್ಮ್ಡ್ ರಾಬರಿ ಅಗೇನ್ಸ್ಟ್ ಶಿಪ್ ಇನ್ ದ ವೆಸ್ಟರ್ನ್ ಇಂಡಿಯನ್ ಆ್ಯಂಡ್ ಗಲ್ಫ್ ಆಫ್ ಏಡನ್. ಸೊ DCOC ಅಂತ ಹೇಳಿದರೆ ಕಡಲ ವ್ಯವಹಾರಗಳ ಕುರಿತಾಗೆ ಒಂದು ಸಂಘ ಆಗಿದ್ದು, ಇದು ಹೆಚ್ಚು ಕಡಿಮೆ ಪಶ್ಚಿಮ ಹಿಂದೂ ಮಹಾಸಾಗರ ಮತ್ತು ಆಡೆನ್ ಕೊಲ್ಲಿಯಲ್ಲಿನ ಹಡಗುಗಳ ವಿರುದ್ಧ ಕಡಲ್ಗಳ್ಳತನ ಮತ್ತು ಸಶಸ್ತ್ರ ದರೋಡೆಗೆ ಅದು ಸಂಬಂಧಿಸಿದೆ. ಅಂದರೆ ಆ ದರೋಡೆಗಳನ್ನೆಲ್ಲ ತಕ್ಕಮಟ್ಟಿಗೆ ಅದನ್ನು ಅದಕ್ಕೆ ಕಡಿವಾಣ ಹಾಕಲಿಕ್ಕೆ ಇರುವಂಥ ಒಂದು ಸಂಸ್ಥೆ ಅಂತ.
ಭಾರತವು ಇತ್ತೀಚೆಗೆ ವೀಕ್ಷಕರಾಗಿ ಈ ಗುಂಪಿಗೆ ಸೇರಿಕೊಂಡಿದೆ. ಈಗಿನಂತೆ ಒಟ್ಟು 20 ದೇಶಗಳು ಈ ನಡವಳಿಕೆಗೆ ಸಹಿ ಹಾಕಿದೆ. ಅಂದ್ರೆ ಈ ನೀತಿ ಸಂಹಿತೆಗೆ ವ್ಯಾಪ್ತಿಗೆ ಅದು ಒಳಪಡುವಂಥದ್ದು. ಸೊ ಅದು ಯಾವುದೆಲ್ಲ ಅಂತ ಇಲ್ಲಿ ನೋಡುವ. ಸೊ ಇಲ್ಲಿ ನಾವು ನೋಡ್ಬೋದು, ನೋಡಿ, ಜಿಬೌಟಿ ಅಂತ ಹೇಳಿದ್ರೆ ಇದೊಂದು ಪುಟ್ಟ ದೇಶ. ಓಕೆ, ಅಲ್ಲಿ ಆ ಒಂದು ನೀತಿ ಸಂಹಿತೆಗೆ ಸಂಬಂಧಿಸಿದ ಎಲ್ಲ ಒಂದು ರೀತಿಯ ಅಂದ್ರೆ ಮೊತ್ತ ಮೊದಲನೇದೇಗ ಅಲ್ಲಿ ಅದು ಒಂದು ಆ ಸಹಿ ಅಂದ್ರೆ ಎಲ್ಲ ದೇಶಗಳು ಒಟ್ಟು ಸೇರಿ ಅದನ್ನ ಅಲ್ಲಿ ಅಡಾಪ್ಟ್ ಮಾಡಿರುವ ಕಾರಣ ಅದಕ್ಕೆ ಜಿಬೌಟಿ ಕೋಡ್ ಆಫ್ ಕಂಡಕ್ಟ್ ಅಂತ ಹೇಳುವಂಥದ್ದು. ಓಕೆ, ಗಲ್ಫ್ ಆಫ್ ಏಡೆನ್ನ ಪಕ್ಕದಲ್ಲಿರುವಂತಹ ಒಂದು ಪುಟ್ಟ ದೇಶ ಅದು. ಓಕೆ, ಸೊ ಇಟ್ ಈಸ್ ಆಲ್ಸೋ ನೋನ್ ಆಸ್ ಅ ಕೋಡ್ ಆಫ್ ಕಂಡಕ್ಟ್ ಕನ್ಸರ್ನಿಂಗ್ ದ ರಿಪ್ರೆಷನ್ ಆಫ್ ಪೈರಸಿ ಅಂಡ್ ಆರ್ಮ್ಡ್ ರಾಬರಿ ಅಗೇನ್ಸ್ಟ್ ಶಿಪ್ಸ್ ಇನ್ ದ ವೆಸ್ಟರ್ನ್ ಇಂಡಿಯನ್ ಓಷನ್ ಅಂಡ್ ಇನ್ ದ ಗಲ್ಫ್ ಆಫ್ ಏಡೆನ್. ಸೊ ಇಂತಹ ಈ ಏರಿಯಾದಲ್ಲಿ ಕಡಲ್ ಗಳ್ಳತನಕ್ಕೆ ಬಹಳಷ್ಟು ಒಂದು ಸನ್ನಿವೇಶಗಳಿಗೆ ತುತ್ತಾಗ್ತಾ ಇತ್ತು. ಸೊ ಈ ಒಂದು ಜಿಬೌಟಿ ಕೋಡ್ ಆಫ್ ಕಂಡಕ್ಟ್ ಅದರ ವಿರುದ್ಧ ಅಥವಾ ಅದನ್ನು ತಕ್ಕ ಮಟ್ಟಿಗೆ ಕಡಿವಾಣದಲ್ಲಿ ಇಡ್ಲಿಕ್ಕೆ ಇರುವಂತಹ ಒಂದು ನೀತಿ ಸಂಹಿತೆ. ಇಟ್ ವಾಸ್ ಅಡಾಪ್ಟೆಡ್, ಇದು ಅಸ್ತಿತ್ವಕ್ಕೆ ಬಂದಿರೋದು 29 ಜನವರಿ 2009, ಹಾಗೂ ಇಟ್ ವಾಸ್ ಎಸ್ಟಾಬ್ಲಿಷ್ಡ್ ಅಂಡರ್ ದ ಇಂಟರ್ನ್ಯಾಷನಲ್ ಮ್ಯಾರಿಟೈಮ್ ಆರ್ಗನೈಸೇಷನ್, ಅಂತಾರಾಷ್ಟ್ರೀಯ ಕಡಲ ಸಂಸ್ಥೆ ಅಂತ ಏನಿದೆ ನೋಡಿ, ಅದರ ಅಡಿಯಲ್ಲಿ ಈ ಒಂದು ಜಿಬೌಟಿ ಕೋಡ್ ಆಫ್ ಕಂಡಕ್ಟ್ ಅದು ವರ್ಕ್ ಆಗುವಂಥದ್ದು. ಇಲ್ಲಿ ನೀವು ನೋಡ್ಬೋದು, ಈ ಎಲ್ಲ ರೆಡ್ ಅಲ್ಲಿ ಮಾರ್ಕ್ ಆಗಿರುವಂತ ಎಲ್ಲ ದೇಶಗಳು ಕೂಡ ಈ ಜಿಬೌಟಿ ಕೋಡ್ ಆಫ್ ಕಂಡಕ್ಟ್ ನ ವ್ಯಾಪ್ತಿಗೆ ಒಳಪಡುವಂಥದ್ದು. ಸೊ ಇಟ್ ಹ್ಯಾಸ್ ಬಿನ್ ಸೈನ್ಡ್ ಬೈ 20 ಕಂಟ್ರೀಸ್ ಇನ್ಕ್ಲೂಡಿಂಗ್ ಜಿಬೌಟಿ, ಇಥಿಯೋಪಿಯಾ, ಕೆನ್ಯಾ, ಮಡಗಾಸ್ಕರ್, ಮಾಲ್ಡೀವ್ಸ್, ಸೆಷೇಲ್ಸ್, ಸೊಮಾಲಿಯಾ, ಯುನೈಟೆಡ್ ರಿಪಬ್ಲಿಕ್ ಆಫ್ ತಂಜೇನಿಯಾ, ಯಮನ್, ಕೊಮೊರೋಸ್, ಈಜಿಪ್ಟ್, ಎರಿಟ್ರಿಯಾ, ಜೋರ್ಡನ್, ಮಾರಿಷಿಯಸ್, ಮೊಜಾಂಬಿಕ್, ಒಮಾನ್, ಸೌದಿ ಅರೇಬಿಯಾ, ಸೌತ್ ಆಫ್ರಿಕಾ, ಸುಡಾನ್ ಆ್ಯಂಡ್ UAE. ಸೊ ಇಷ್ಟು ರಾಷ್ಟ್ರಗಳು ಇದಕ್ಕೆ ಈ ಒಂದು ನೀತಿ ಸಂಹಿತೆಗೆ ಅದು ಸಹಿ ಹಾಕಿದೆ. ಹಾಗೂ ವೀಕ್ಷಕರ ಪಟ್ಟಿಯಲ್ಲಿ, ಸೊ ಭಾರತ ಇತ್ತೀಚೆಗೆ ಜಾಯಿನ್ ಆಗಿರೋದು ಸದಸ್ಯ ಆಗಿ ಅಲ್ಲ, ಬದಲಾಗಿ ವೀಕ್ಷಕರಾಗಿ, ಅಂದರೆ ಒಂದು ಅಬ್ಸರ್ವ್ ಮಾಡೋದು ಇವರ ಎಲ್ಲ ಕಾರ್ಯಾಚರಣೆ ಹೇಗೆ ನಡೀತದೆ ಎಂಬುದನ್ನು ಅಬ್ಸರ್ವ್ ಮಾಡಲಿಕ್ಕೆ ಇದು ಇತ್ತೀಚೆಗೆ ಸೇರ್ಕೊಂಡಿದೆ. ಸೊ ಆ ಅಬ್ಸರ್ವರ್ ಪಟ್ಟಿಯಲ್ಲಿ ಇವತ್ತು ಈ ಸಲ ಭಾರತ ಕೂಡ ಸೇರ್ಕೊಂಡಿದೆ. ಉಳಿದ ಹಾಗೆ ಭಾರತದ ಜೊತೆ ಜೊತೆಯಾಗಿ ಜಪಾನ್, ನಾರ್ವೆ, ಯುನೈಟೆಡ್ ಕಿಂಗ್ಡಮ್ ಮತ್ತು USA, ಇದು ಕೂಡ ಟೋಟಲ್ 5 ಅಬ್ಸರ್ವರ್ಸ್ಗಳಿದ್ದಾರೆ ಜಿಬೌಟಿ ಕೋಡ್ ಆಫ್ ಕಂಡಕ್ಟ್. ಅದಲ್ಲದೆ 20 ರಾಷ್ಟ್ರಗಳು ಕೂಡ ಈ ಒಂದು ನೀತಿ ಸಂಹಿತೆಯ ವ್ಯಾಪ್ತಿಗೆ ಒಳಪಡುವಂಥದ್ದು. ಸೊ ಇದಿಷ್ಟು ಜಿಬೌಟಿ ಕೋಡ್ ಆಫ್ ಕಂಡಕ್ಟ್ಗೆ ಸಂಬಂಧಿಸಿದ್ದು. ಸೊ ಇದು ಕಡಲ ವ್ಯವಹಾರಗಳಿಗೆ ಸಂಬಂಧಿಸಿದ ಒಂದು ನೀತಿ ಸಂಹಿತೆ, ಇಷ್ಟು ನೀವು ನೆನಪಿಟ್ಕೊಳ್ಬೇಕು. ಸೊ ದಿಸ್ ಇಸ್ ಅಬೌಟ್ ಜಿಬೌಟಿ. ಓಕೆ, ಈಗ ಕ್ವೆಶನ್ ನಂಬರ್ 5. ರೀಸೆಂಟ್ಲಿ ಚರಣ್ ಪಾದುಕಾ ಕ್ಯಾಂಪೇನ್ ಹ್ಯಾಸ್ ಬಿನ್ ಲಾಂಚ್ಡ್ ಬೈ ವಿಚ್ ಸ್ಟೇಟ್. ಇತ್ತೀಚೆಗೆ ಚರಣ್ ಪಾದುಕಾ, ಪಾದುಕಾ ಅಂತಾಗಬೇಕು. ಓಕೆ, ಇದು ಅಭಿಯಾನವನ್ನು ಯಾವ ರಾಜ್ಯ ಪ್ರಾರಂಭಿಸಿದೆ? ಸೊ ಇಲ್ಲಿ ಕರೆಕ್ಟ್ ಉತ್ತರ ಮಧ್ಯಪ್ರದೇಶ ಇಸ್ ಅ ರೈಟ್ ಆನ್ಸರ್. ಸೊ ಏನಿದು ಚರಣ್ ಪಾದುಕಾ ಕ್ಯಾಂಪೇನ್? ಸೊ ರೀಸೆಂಟ್ಲಿ ಚರಣ್ ಪಾದುಕಾ ಕ್ಯಾಂಪೇನ್, ರೀಸೆಂಟ್ಲಿ ಅಂದರೆ ಇದು ಕಳೆದ ವರ್ಷ, ಇಟ್ ಹ್ಯಾಸ್ ಬಿನ್ ಲಾಂಚ್ಡ್ ಇನ್ ಮಧ್ಯಪ್ರದೇಶ, ಇದು 2020. ಓಕೆ, ಪ್ಲೀಸ್ ಡೋಂಟ್ ಗೆಟ್ ರೀಸೆಂಟ್ಲಿ ಅಂದರೆ ನಿನ್ನೆ ಮೊನ್ನೆದಲ್ಲ. ಸೊ ಮೊದಲ ಕೋವಿಡ್ ಅಲೆ ಪ್ರಾರಂಭ ಆದಂತಹ ಸಂದರ್ಭದಲ್ಲಿ, ಏನು ಈ ನಮ್ಮ ವಲಸೆ ಕಾರ್ಮಿಕರು ತಮ್ಮ ಊರಿಗೆ ಹೋಗುವಂತಹ ಸಂದರ್ಭದಲ್ಲಿ ಹೆಚ್ಚಿನವರು ಸರಿಯಾದ ರೀತಿಯ ಒಂದು ಸಾರಿಗೆ ಸಂಪರ್ಕದ ಕೊರತೆ ಇದ್ದು ಬೇರ್ ಫೂಟ್ ಅಲ್ಲಿ ಹೋಗ್ತಾ ಇದ್ರು. ಸೊ ಅಂತಹ ಕಾರ್ಮಿಕರಿಗೆ, ವಲಸೆ ಕಾರ್ಮಿಕರಿಗೆ ಈ ಒಂದು ಪಾದುಕೆಗಳನ್ನು ಕೊಡುವ ಒಂದು ಯೋಜನೆ. ಓಕೆ, ಸೊ ಅದಕ್ಕೆ ಚರಣ್ ಪಾದುಕಾ ಕ್ಯಾಂಪೇನ್, ಅಭಿಯಾನ ಅಂತ ಹೇಳು, ಯೋಜನೆ ಅಲ್ಲ, ಇಟ್ ಇಸ್ ಬೇಸಿಕಲಿ ಅಭಿಯಾನ. ಇದು ಮಧ್ಯಪ್ರದೇಶದಲ್ಲಿ ಪ್ರಾರಂಭಿಸಿರುವಂಥದ್ದು. ಸೊ ಇದನ್ನು ಮೊತ್ತ ಮೊದಲನೇ ಮಧ್ಯಪ್ರದೇಶದಲ್ಲಿ ರಾವ್ ಪೊಲೀಸ್ ಸ್ಟೇಷನ್ ಇಂದೋರ್ನ ಆ ಒಂದು ಭಾಗದಲ್ಲಿ ಅದನ್ನು ಪ್ರಾರಂಭಿಸಿ ಆ ನಂತರ ಸ್ಪೆಷಲಿ ಅವರಿಗೆ ಬೂಟುಗಳು, ಚಪ್ಪಲಿಗಳನ್ನು ಕೊಡುವಂತ ಒಂದು ಅಭಿಯಾನ ಇದು. ಸೊ ಚರಣ್ ಪಾದುಕಾ, ಸೊ ಇಟ್ ವಾಸ್ ಬಿನ್ ಲಾಂಚ್ ಬೈ ಮಧ್ಯಪ್ರದೇಶ. ಇನ್ನೊಂದು ಕ್ವೆಶನ್ ನಂಬರ್ 6. ವಿಚ್ ಇಸ್ ದ ಫಸ್ಟ್ ಕಂಟ್ರಿ ಟು ಬ್ಯಾನ್ ಸನ್ಸ್ಕ್ರೀನ್ಸ್ ದಟ್ ಆರ್ ಟಾಕ್ಸಿಕ್ ಟು ಕಾರಲ್ ರೀಫ್ಸ್ ಅಂಡ್ ಸೀ ಲೈಫ್? ಸೊ ಹವಳದ ದಿಬ್ಬಗಳು ಮತ್ತು ಸಮುದ್ರ ಜೀವನಕ್ಕೆ ಬಹಳಷ್ಟು ವಿಷಕಾರಿಯಾದ ಸೂರ್ಯನ ಪರದೆ ಅಂತ ಹೇಳಿದ್ರೆ ಸನ್ಸ್ಕ್ರೀನ್ಸ್ ಅಂತ ನಾವು ಹೇಳುವಂಥದ್ದು. ಓಕೆ, ಅದಕ್ಕೆ ಪರ್ಯಾಯ ಪದ ಏನಂತ ನನಗೆ ಕನ್ನಡದಲ್ಲಿ ಗೊತ್ತಾಗಲಿಲ್ಲ. ಸನ್ಸ್ಕ್ರೀನ್ ಹೆಚ್ಚಾಗಿ ಇದು ಕ್ರೀಮ್ನ ಮೂಲ ಕ್ರೀಮ್ ಎಲ್ಲ ಹಾಕ್ತಾರಲ್ಲ ಹೆಚ್ಚಿನವರು, ಸೂರ್ಯನ ಒಂದು ಬಿಸಿಲಿನ ಜಳದಿಂದ ತಮ್ಮ ಮೈಯನ್ನು ಸಂರಕ್ಷಣೆ ಮಾಡಲಿಕ್ಕೆ. ಸೊ ದಟ್ ಈಸ್ ಬೇಸಿಕಲಿ ವಿತ್ ರೆಫರೆನ್ಸ್ ಟು ಸನ್ಸ್ಕ್ರೀನ್ಸ್. ಸೊ ಇದನ್ನು ನಿಷೇಧಿಸಿದ ಮೊದಲ ದೇಶ ಯಾವುದು? ಸೊ ಇಲ್ಲಿ ಕರೆಕ್ಟ್ ಉತ್ತರ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಎ, ಪಲಾವ್ ಅಂತ ಹೇಳುವಂತ ಒಂದು ದೇಶ. ಅದೊಂದು ಪುಟ್ಟ ದ್ವೀಪ ರಾಷ್ಟ್ರ. ಈ ದ್ವೀಪ ರಾಷ್ಟ್ರ ಪರಿಪೂರ್ಣವಾಗಿ ಪ್ರವಾಸೋದ್ಯಮದ ಮುಖಾಂತರ ಅದಕ್ಕೆ ಒಂದು ಇನ್ಕಮ್ ಜನರೇಷನ್ ಆಗುವಂತ ಒಂದು ಪುಟ್ಟ ದ್ವೀಪ ರಾಷ್ಟ್ರ ಇದು. ಹಾಗೂ ಎಷ್ಟೋ ಪ್ರವಾಸಿಗರು ಈ ಸಮುದ್ರದಲ್ಲಿ ಈಜಾಡುವಂತ ಸಂದರ್ಭದಲ್ಲಿ ಅಥವಾ ವಿಹಾರ ಮಾಡುವಂತ ಸಂದರ್ಭದಲ್ಲಿ ಹೆಚ್ಚಾಗಿ
ಸಮುದ್ರದಲ್ಲಿ ಸ್ನಾನ ಮಾಡುವಾಗಲೂ ಕೂಡ ಮೈಯಲ್ಲೆಲ್ಲ ತುಂಬಾನೇ ಈ ಒಂದು ಏನು ಸನ್ಸ್ಕ್ರೀನ್ಸ್ಗಳನ್ನು ಬಳಸ್ತಾರೆ ವಿದೇಶಿಯರು. ಇದನ್ನು ಬಳಸೋದ್ರಲ್ಲಿ ತುಂಬಾನೇ ಅವರು ಅಂದ್ರೆ ಅವರಿಗೆ ಅದು ಮಾಮೂಲು, ತುಂಬಾ ಟ್ಯಾನ್ ಆಗಬಾರ್ದು ಅಂತ ಹೇಳಿಬಿಟ್ಟು. ಸೊ ಆ ಸಂದರ್ಭದಲ್ಲಿ ಅವರು ಉಪಯೋಗಿಸುವಂತ ಈ ಸನ್ಸ್ಕ್ರೀನ್ಗಳು ನಾವು ಹಿಂದೆ ಎಲ್ಲ ಡಿಸ್ಕಸ್ ಮಾಡಿದ್ದೇವೆ ಕೆಲವು ಸೆಷನ್ಗಳಲ್ಲಿ. ಈ ಹವಳದ ದಿಬ್ಬಗಳು ಬಹಳಷ್ಟು ಸೂಕ್ಷ್ಮವಾಗಿರುವಂತ ಅದರಲ್ಲಿ ಜೀವಿಗಳಿರ್ತವೆ. ಸೊ ಆ ಜೀವಿಗಳಿಗೆ ಇದು ಬಹಳಷ್ಟು ಕಂಟಕವಾಗಿರ್ತದೆ, ಅಂದ್ರೆ ಅದು ಬಹಳಷ್ಟು ಅದಕ್ಕೆ ವ್ಯತಿರಿಕ್ತವಾಗಿ ಅದರ ಮೇಲೆ ಪರಿಣಾಮ ಬೀರ್ತದೆ. ಸೊ ಅದನ್ನೆಲ್ಲ ಅವಾಯ್ಡ್ ಮಾಡಲಿಕ್ಕೆ ಈ ಪುಟ್ಟ ದ್ವೀಪ ರಾಷ್ಟ್ರ ಒಟ್ಟಾರೆಯಾಗಿ ಯಾವುದೇ ಕಾರಣಕ್ಕೂ ಅವರ ದೇಶದಲ್ಲಿ ಸನ್ಸ್ಕ್ರೀನ್ ಬಳಸಬಾರದು ಎಂಬ ಒಂದು ನಿಷೇಧವನ್ನು ಹಾಕಿದ್ದಾರೆ. ಓಕೆ, ಸೊ ಇಟ್ ಈಸ್ ಅಬೌಟ್ ಪಲಾವ್. ಸೊ ಪಲಾವ್ ಇಸ್ ಬೇಸಿಕಲಿ ಎ ಸ್ಮಾಲ್ ಐಲ್ಯಾಂಡ್ ನೇಷನ್ ಇನ್ ವೆಸ್ಟರ್ನ್ ಪೆಸಿಫಿಕ್ ಓಷನ್ ದಟ್ ಹ್ಯಾಸ್ ಇಂಪೋಸ್ಡ್ ಅ ಬ್ಯಾನ್ ಆನ್ ಸನ್ಸ್ಕ್ರೀನ್ಸ್ ಅಂಡ್ ದೀಸ್ ಕಂಟೈನ್ ಕೆಮಿಕಲ್ಸ್ ಅಂಡ್ ಎಫೆಕ್ಟ್ ದ ಕಾರಲ್ ರೀವ್ಸ್ ಅಂಡ್ ಅದರ್ ಅಕ್ವಾಟಿಕ್ ಸ್ಪೀಷೀಸ್. ದ ಸ್ಟೆಪ್ ಆಲ್ಸೋ ಇಸ್ ಟೇಕನ್ ಟು ಕನ್ಸರ್ವ್ ಇಟ್ಸ್ ರಾಕ್ ಐಲ್ಯಾಂಡ್ ಸದರ್ನ್ ಲಗೂನ್ ವಿಚ್ ಈಸ್ ಅ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್. The sunscreen along with the toxic chemicals including oxybenzone will not be permitted to be used or sold in the country. Palau is a famous destination along the international among the international tourists and is mainly acclaimed for its coral reefs. So ಇದೊಂದು ಪಶ್ಚಿಮ ಪೆಸಿಫಿಕ್ ಸಾಗರದಲ್ಲಿರುವಂತಹ ಒಂದು ಪುಟ್ಟ ದ್ವೀಪ ರಾಷ್ಟ್ರ. ಸೊ ಇದರ ಒಂದು ಈ ದೇಶದಲ್ಲಿ ಪುಟ್ಟ ದೇಶದಲ್ಲಿ ಒಂದು ರಾಕ್ ಐಲ್ಯಾಂಡ್ ಸದರ್ನ್ ಲಗೂನ್ ಅಂತ ಹೇಳುವಂತ ಒಂದು ಲಗೂನ್ ಇದೆ. ಅದು ವಿಶ್ವ ಪಾರಂಪರಿಕ ಒಂದು ಹೆರಿಟೇಜ್ ತಾಣಗಳ ಒಂದು ಸೈಟ್ ಅದು. ಸೊ ಅದನ್ನೆಲ್ಲ ಸಂರಕ್ಷಣೆ ಮಾಡಲಿಕ್ಕೆ ಹಾಗೂ ಸನ್ಸ್ಕ್ರೀನ್ ಅಲ್ಲಿರುವಂತಹ ಈ ಹೆಚ್ಚುವರಿ ಆಗಿರುವಂತಹ ಆಕ್ಸಿಬೆನ್ಸೋನ್ ಅಂತ ಹೇಳುವಂತ ಒಂದು ಕೆಮಿಕಲ್, ಈ ಏನು ಹವಳದ ದಿಬ್ಬದೊಳಗಿರುವಂತಹ ಈ ಜೀವಿಗಳಿಗೆ ತುಂಬಾನೇ ಅದು ನೆಗೆಟಿವ್ ಇಂಪ್ಯಾಕ್ಟ್ ಮಾಡುವ ಕಾರಣ ಅದನ್ನು ಸಂರಕ್ಷಿಸಲಿಕ್ಕೆ ಈ ಪಲಾವ್ ಈ ಒಂದು ನಿರ್ಧಾರವನ್ನು ಕೈಗೊಂಡಿದೆ. ಸೊ ಈ ಪಲಾವ್ ದೇಶ ಇಲ್ಲಿ ನೋಡ್ಬೋದು ನೋಡಿ, ಫಿಲಿಪೀನ್ಸ್ ಇಂಡೋನೇಷ್ಯಾದ ಅಂದ್ರೆ ಪಶ್ಚಿಮ ಪೆಸಿಫಿಕ್ ಸಾಗರದಲ್ಲಿರುವಂತಹ ಒಂದು ಪುಟ್ಟ ದ್ವೀಪ ರಾಷ್ಟ್ರ ಇದು. ಓಕೆ, ಕ್ವೆಶ್ಚನ್ ನಂಬರ್ 7. ವಿಚ್ ಯೂನಿಯನ್ ಮಿನಿಸ್ಟ್ರಿ ಹ್ಯಾಸ್ ರಿಲೀಸ್ಡ್ ಅ ಸೆಟ್ ಆಫ್ ಗೈಡ್ ಲೈನ್ಸ್ ನೇಮ್ಡ್ ಆಸ್ ಪ್ರಾಗ್ಯತಾ? ಯಾವ ಕೇಂದ್ರ ಸಚಿವಾಲಯವು ಪ್ರಾಗ್ಯತಾ ಹೆಸರಿನ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಿದೆ? ಸೊ ಇಲ್ಲಿ ಕರೆಕ್ಟ್ ಉತ್ತರ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಸಿ, ದಟ್ ಈಸ್ ಮಿನಿಸ್ಟ್ರಿ ಆಫ್ ಎಜುಕೇಶನ್ ಅಥವಾ ಶಿಕ್ಷಣ ಸಚಿವಾಲಯ. ಇದನ್ನು ಹಿಂದೆ HRD ಮಿನಿಸ್ಟ್ರಿ ಅಂತ ಕೂಡ ಕರೀತಾ ಇದ್ರು, ಹ್ಯೂಮನ್ ರಿಸೋರ್ಸ್ ಅಂಡ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ. ಈಗ ಅದನ್ನು ಮಿನಿಸ್ಟ್ರಿ ಆಫ್ ಎಜುಕೇಶನ್ ಅಂತ ಹೇಳಿ ಮರುನಾಮಕರಣ ಮಾಡಿದ್ದಾರೆ. ಈಗ ಪ್ರಾಗ್ಯತಾ ಅಂತ ಹೇಳಿದ್ರೆ ಬೇಸಿಕಲಿ ಇಲ್ಲಿ ಮಿನಿಸ್ಟ್ರಿ ಆಫ್ HRD ಅಂದ್ರೆ ವಿಚ್ ಇಸ್ ನನ್ ಅದರ್ ದನ್ ಮಿನಿಸ್ಟ್ರಿ ಆಫ್ ಎಜುಕೇಶನ್. ಸೊ ದ ಮಿನಿಸ್ಟರ್ ರಮೇಶ್ ಪೋಖ್ರಿಯಾಲ್ ನಿಶಾಂಕ್ ಹ್ಯಾಸ್ ರೀಸೆಂಟ್ಲಿ ರಿಲೀಸ್ ಅ ಸೆಟ್ ಆಫ್ ಗೈಡ್ ಲೈನ್ಸ್ ಬೇಸ್ಡ್ ಆನ್ ಡಿಜಿಟಲ್ ಎಜುಕೇಶನ್ ಥ್ರೂ ಆನ್ಲೈನ್ ಮೀಡಿಯಂ. ಅಂದ್ರೆ ಈ ಪ್ರಾಗ್ಯತಾ ಗೈಡ್ ಲೈನ್ಸ್ ಅಂತ ಹೇಳಿದ್ರೆ ಮುಖ್ಯವಾಗಿ ಡಿಜಿಟಲ್ ಶಿಕ್ಷಣ ಮತ್ತು ಆನ್ಲೈನ್ ಶಿಕ್ಷಣಕ್ಕೆ ಇರುವಂತ ಒಂದು ಮಾರ್ಗಸೂಚಿಗಳು. ಇದರ ಹೆಸರೇ ಸೂಚಿಸುವ ಹಾಗೆ ಪ್ರಾಗ್ಯತಾ. ಪ್ರಾಗ್ಯತಾ ಅಂತ ಹೇಳಿದ್ರೆ ಪಿ ಅಂದ್ರೆ ಪ್ಲಾನ್, ಸರಿಯಾದ ರೀತಿಯಲ್ಲಿ ಯೋಜನೆ ಹಾಕೋದು ತರಗತಿಗಳನ್ನು ಮಾಡಲಿಕ್ಕೆ. ಎರಡನೇದು ರಿವ್ಯೂ, ರಿವ್ಯೂ ಅಂದ್ರೆ ಒಂದು ರೀತಿ ವಿಶ್ಲೇಷಿಸುವುದು. ನೆಕ್ಸ್ಟ್ ಅರೇಂಜ್, ಆನ್ಲೈನ್ ಎಜುಕೇಶನ್ ಮಕ್ಕಳಿಗೆ ತಲುಪುವ ರೀತಿಯಲ್ಲಿ ನಾವು ಸಮರ್ಪಕವಾಗಿ ಅದಕ್ಕೆ ಪೂರಕವಾಗಿರುವಂತಹ ಒಂದು ತಯಾರಿ ಅಥವಾ ಅರೇಂಜ್ಮೆಂಟ್ ಅನ್ನು ಮಾಡುವಂಥದ್ದು. ನೆಕ್ಸ್ಟ್ ಗೈಡ್ ಮಾಡುವಂಥದ್ದು, ಮಕ್ಕಳಿಗೆ ಸರಿಯಾದ ರೀತಿಯ ಒಂದು ಗೈಡೆನ್ಸ್ ಅನ್ನು ಕೊಡುವಂಥದ್ದು. ಇನ್ನೊಂದು ವೈ ಅಂದ್ರೆ ಯಾಕ್ ಅಂತ ಹೇಳಿದ್ರೆ ಇಲ್ಲಿ ಟಾಕಿಗೆ ಮಾತಿನ ಮೂಲಕ ಅವರನ್ನು ಎಂಗೇಜ್ ಗೊಳಿಸುವಂಥದ್ದು. ನೆಕ್ಸ್ಟ್ ಅಸೈನ್ ಅಂತ ಹೇಳಿದ್ರೆ ಅವರಿಗೆ ಹೆಚ್ಚುವರಿಯಾದ ಏನಾದರೂ ಒಂದು ಆಕ್ಟಿವಿಟೀಸ್ಗಳನ್ನು ಮಾಡಲಿಕ್ಕೆ ಅವರಿಗೆ ಏನಾದರೂ ಜವಾಬ್ದಾರಿಗಳನ್ನು ಕೊಡುವಂಥದ್ದು, ಹೋಮ್ವರ್ಕ್ ಇರ್ಬೋದು, ಏನಾದರೂ ಅಸೈನ್ಮೆಂಟ್ಸ್ಗಳಿರ್ಬೋದು ಅಥವಾ ಇನ್ನೇನಾದರೂ ಪ್ರಾಜೆಕ್ಟ್ಗಳಿರ್ಬೋದು. ಸೊ ಆ ರೀತಿಯಾಗಿ. ನೆಕ್ಸ್ಟ್ ಟ್ರ್ಯಾಕ್ ಮಾಡುವಂಥದ್ದು, ಸೊ ಅವರ ಮಕ್ಕಳಿಗೆ ಈ ಒಂದು ಆನ್ಲೈನ್ ಎಜುಕೇಷನ್ನ ಮೂಲಕ ತಲುಪುವಂಥ ಎಲ್ಲ ರೀತಿಯ ಒಂದು ಲರ್ನಿಂಗ್ ಮೆಟೀರಿಯಲ್ಗಳ ಬಗ್ಗೆ ಅವರನ್ನು ಬೇರೆ ಬೇರೆ ರೀತಿಯಲ್ಲಿ ಟ್ರ್ಯಾಕ್ ಮಾಡುವಂಥದ್ದು. ಓರಲ್ ಆಗಿ ಕ್ವೆಶನ್ಸ್ ಕೇಳುವ ಮೂಲಕ ಇರ್ಬೋದು ಅಥವಾ ಸಣ್ಣ ಪುಟ್ಟ ಟೆಸ್ಟ್ಗಳನ್ನು ಕೊಡುವ ಮೂಲಕ ಇರ್ಬೋದು. ಈಗ ಆನ್ಲೈನ್ ಮೂಲಕ ಕೂಡ ಎಷ್ಟೋ ಟೆಸ್ಟ್ಗಳನ್ನೆಲ್ಲ ಮಾಡ್ತಾ ಇದ್ದಾರೆ. ಸೊ ಟ್ರ್ಯಾಕಿಂಗ್ ದಿಯರ್ ಲರ್ನಿಂಗ್ ಪ್ರಾಸೆಸ್ ಆಲ್ಸೋ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಎಪ್ರಿಷಿಯೇಟ್, ಅವ್ರು ಏನಾದರೂ ಉತ್ತರ ಕೊಡುವಾಗ, ಏನಾದರೂ ಉತ್ತಮ ರೀತಿಯ ಸಾಧನೆ ಮಾಡುವಾಗ, ತರಗತಿಗಳಲ್ಲಿ ಒಳ್ಳೆ ರೀತಿಯಾಗಿ ಅವರ ಒಂದು ಪಾರ್ಟಿಸಿಪೇಷನ್ ಅನ್ನು ತೋರಿಸುವಾಗ ಎಪ್ರಿಷಿಯೇಟ್. ಯಾಕಂದ್ರೆ ಎಪ್ರಿಸಿಯೇಷನ್ ಪ್ರತಿಯೊಬ್ಬರಿಗೂ ಬೇಕಾಗ್ತದೆ, ಅದರಲ್ಲೂ ಮಕ್ಕಳಿಗಂತೂ ಬೇಕೇ ಬೇಕಾಗ್ತದೆ. ವೆರಿ ಗುಡ್, ಕೀಪ್ ಇಟ್ ಅಪ್, ಇಂತಹ ಪದಗಳು ಕೂಡ ಇದು ಬಹಳಷ್ಟು ಒಂದು ಚೇಂಜಸ್ ಅನ್ನು ಅವರ ಒಂದು ಪಾರ್ಟಿಸಿಪೇಷನ್ ಅಲ್ಲಿ ಉಂಟು ಮಾಡುತ್ತೆ. ಸೊ ಪ್ರಾಗ್ಯತಾ ಅಂತ ಹೇಳಿದ್ರೆ ಬೇಸಿಕಲಿ ಇಟ್ ಈಸ್ ವಿತ್ ರೆಫರೆನ್ಸ್ ಟು ಡಿಜಿಟಲ್ ಅಂಡ್ ಆನ್ಲೈನ್ ಎಜುಕೇಷನ್. ಸೊ ಈ ಒಂದು ಎಲ್ಲ ಗೈಡ್ಲೈನ್ಸ್ಗಳು ವೆಬ್ಸೈಟ್ ಅಲ್ಲಿ ಇದೆ, ಮಿನಿಸ್ಟ್ರಿ ಆಫ್ ಎಜುಕೇಶನ್ ವೆಬ್ಸೈಟ್ ಅಲ್ಲಿ. ಅಂಡ್ ಮುಖ್ಯವಾಗಿ ಇದರಲ್ಲಿ ಟೀಚರ್ಸ್ಗಳು, ಪೇರೆಂಟ್ಸ್ಗಳು, ಸ್ಟೂಡೆಂಟ್ಸ್ಗಳು ಯಾವ ರೀತಿಯಾಗಿ
ಸ್ಟ್ರೆಸ್ ಇಲ್ಲದೆ ಈ ಡಿಜಿಟಲ್ ಲರ್ನಿಂಗ್ನ ಮೂಲಕ ಮಾಧ್ಯಮದ ಮೂಲಕ ಯಾವ ರೀತಿಯಾಗಿ ಅಪ್ಗ್ರೇಡ್ ಆಗಬೇಕು ಅಂತ ಹೇಳುವಂಥದ್ದನ್ನು ಸೂಚಿಸ್ತದೆ. ಅದೇ ರೀತಿ ಸ್ಕ್ರೀನ್ ಟೈಮ್ ಬಗ್ಗೆ ಕೂಡ ಅಷ್ಟೇ, ಮಕ್ಕಳದ ಆರೋಗ್ಯ ದೃಷ್ಟಿಯಲ್ಲಿ ಇಷ್ಟಿಷ್ಟೇ ಅವಧಿಯ ಒಂದು ಸ್ಕ್ರೀನ್ ಟೈಮ್ ಅನ್ನು ಕೂಡ ಆಯಾಯ ಒಂದು ವಯೋಮಾನದವರಿಗೆ ಅದರಲ್ಲಿ ಅವರು ಸೂಚಿಸಿದ್ದಾರೆ. ಸುದಿಷ್ಟು ಪ್ರಾಗ್ಯತಾ ಗೈಡ್ಲೈನ್ಸ್ನ ಬಗ್ಗೆ. ಕ್ವೆಶ್ಚನ್ ನಂಬರ್ 8, ವಾಟ್ ಈಸ್ ದ ನೇಮ್ ಆಫ್ ದ ಮೆಂಟಲ್ ಹೆಲ್ತ್ ಸಪೋರ್ಟ್ ಇನಿಷಿಯೇಟಿವ್ ಲಾಂಚ್ಡ್ ಬೈ ದ ಯೂನಿಯನ್ HRD ಮಿನಿಸ್ಟ್ರಿ ಆರ್ ದ ಮಿನಿಸ್ಟ್ರಿ ಆಫ್ ಎಜುಕೇಷನ್? ಓಕೆ, ಐ ಆಮ್ ನಾಟ್ ಯೂಸಿಂಗ್ ದ ಪೆನ್. ಓಕೆ ಓಕೆ, ಎಜುಕೇಷನ್. ಸೊ ಇಲ್ಲಿ ಕರೆಕ್ಟ್ ಉತ್ತರ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಸಿ, ದಟ್ ಈಸ್ ಮನೋದರ್ಪಣ್. ಸೊ ಕೇಂದ್ರ ಮಾನವ ಸಂಪನ್ಮೂಲ ಸಚಿವಾಲಯ ಅಂದ್ರೆ ಈಗಿನ ಶಿಕ್ಷಣ ಸಚಿವಾಲಯ ಪ್ರಾರಂಭಿಸುವ ಒಂದು ಮಾನಸಿಕ ಆರೋಗ್ಯ ಬೆಂಬಲದ ಒಂದು ಉಪಕ್ರಮದ ಹೆಸರೇನು ಅಂತ ಹೇಳಿದ್ರೆ ಇದು ಮನೋದರ್ಪಣ್ ಅಂತ ಹೇಳಿ. ಸೊ ಇದು ಮುಖ್ಯವಾಗಿ ಸೈಕೋಸೋಷಿಯಲ್ ಸಪೋರ್ಟ್, ಸ್ಟೂಡೆಂಟ್ಸ್ಗಳಿಗೆ ಒಂದು ರೀತಿಯ ಸೈಕೋಸೋಷಿಯಲ್ ಸಪೋರ್ಟ್, ಅವರ ಒಂದು ರೀತಿಯ ಮಾನಸಿಕ ಸ್ವಾಸ್ಥ್ಯಕ್ಕೆ ಸಂಬಂಧಿಸಿದಾಗಿ, ಎಸ್ಪೆಷಲಿ ಈ COVID-19 ಇಂಪ್ಯಾಕ್ಟ್ ಎಂದಾಗಿ ಆಗಿರುವಂತಹ ಒಂದು ಸನ್ನಿವೇಶದಿಂದಾಗಿ ಮಕ್ಕಳು ಕೂಡ ತುಂಬಾ ಕನ್ಫ್ಯೂಸ್ ಆಗಿದ್ದಾರೆ, ಅವರು ಕೂಡ ತುಂಬಾ ಕುಗ್ಗಿ ಹೋಗಿದ್ದಾರೆ. ಸೊ ಒಟ್ಟಾರೆಯಾಗಿ ಇವರ ಮನಸ್ಸಿನ ಆ ಒಂದು ಸ್ವಾಸ್ಥ್ಯಕ್ಕೆ ಸಂಬಂಧಿಸಿದಾಗೆ ಒಂದು ಸಮಾಲೋಚನೆಗೆ ಸಂಬಂಧಿಸಿದ ಒಂದು ಟೆಲಿಕೌನ್ಸಿಲಿಂಗ್ ಸಪೋರ್ಟ್ ಅಂತಾನೆ ನಾವು ಹೇಳ್ಬೋದು. ದಟ್ ಈಸ್ ನಥಿಂಗ್ ಬಟ್ ಮನೋದರ್ಪಣ್. ಇಟ್ ಈಸ್ ಇಂಪ್ಲಿಮೆಂಟೆಡ್ ಅಂಡರ್ ದ ಆತ್ಮ ನಿರ್ಭರ್ ಭಾರತ್ ಅಭಿಯಾನ್. ಈಗ ಕ್ವೆಶನ್ ನಂಬರ್ 9, ಜನಗಣತಿ 2021 ಸಾರ್ನ ಅಂತ ಹೇಳುವಂತ ಒಂದು ಪ್ರತ್ಯೇಕ ಧರ್ಮವನ್ನು ಸೇರಿಸುವ ಬಗ್ಗೆ ನಿರ್ಣಯವನ್ನು ಯಾವ ರಾಜ್ಯ ವಿಧಾನಸಭೆ ಇತ್ತೀಚೆಗೆ ಅಂಗೀಕರಿಸಿತು? ವಿಚ್ ಸ್ಟೇಟ್ ಅಸೆಂಬ್ಲಿ ಪಾಸ್ ದ ರೆಸೊಲ್ಯೂಷನ್ ಟು ಇನ್ಕ್ಲೂಡ್ ಸಾರ್ನ ಆಸ್ ಅ ಸಪರೇಟ್ ರಿಲಿಜನ್ ಇನ್ ಸೆನ್ಸಸ್ 2021? ಸೊ ಇಲ್ಲಿ ಕರೆಕ್ಟ್ ಉತ್ತರ ಯಾವುದು ಅಂತ ಹೇಳಿದ್ರೆ ದ ರೈಟ್ ಆನ್ಸರ್ ಈಸ್ ಜಾರ್ಖಂಡ್. ಓಕೆ, ಸೊ ಸಾರ್ನ ಬಗ್ಗೆ ನಾವು ಎಲ್ಲೂ ಕೂಡ ಕೇಳೇ ಇಲ್ಲ. ಬೇರೆ ಬೇರೆ ಧರ್ಮಗಳ ಬಗ್ಗೆ ನನಗೆ ಮಾಹಿತಿ ಇದೆ, ಇಸ್ಲಾಂ, ಕ್ರೈಸ್ತ, ಸಿಖ್, ಜೈನ, ಬೌದ್ಧ, ಜೊರಾಸ್ಟ್ರಿಯನಿಸಂ ಅಂತ ಹೇಳಿಬಿಟ್ಟು, ಬಟ್ ಸಾರ್ನ ಅಂದ್ರೆ ಏನು? ಸೊ ಇದು ಸಪರೇಟ್ ರಿಲಿಜನ್ ಆಗಿ ಅದಕ್ಕೆ ಕಾಲಮ್ ಅನ್ನು ಇನ್ಕ್ಲೂಡ್ ಮಾಡಬೇಕು ಸೆನ್ಸಸ್ 2021 ಅಂತ ಹೇಳಿಬಿಟ್ಟು, ಇದು ಇತ್ತೀಚೆಗೆ ಒಂದು ನಡೆದಂತ ಒಂದು ಸನ್ನಿವೇಶ. ಸೊ ಜನಗಣತಿ 2021 ಸಾರ್ನವನ್ನು ಪ್ರತ್ಯೇಕ ಧರ್ಮವಾಗಿ ಸೇರಿಸಬೇಕೆಂದು ಕೋರಿ ಜಾರ್ಖಂಡ್ ವಿಧಾನಸಭೆ ಸರ್ವಾನುಮತದಿಂದ ನಿರ್ಣಯವನ್ನು ಅಂಗೀಕರಿಸಿದೆ. ಸೊ ಬೇಸಿಕಲಿ ಸಾರ್ನ ಅಂದ್ರೆ ಏನು? ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ಅವರ ಪ್ರಕಾರ ಇವರ ಒಂದು ವಿಶೇಷ ಏಕದಿನ ವಿಧಾನಸಭೆ ಅಧಿವೇಶನದಲ್ಲಿ ಅಂಗೀಕರಿಸಿದ ಈ ನಿರ್ಣಯವನ್ನು ಕೇಂದ್ರಕ್ಕೆ ಅನುಮೋದನೆಗಾಗಿ ಕಳಿಸಿಕೊಡಲಾಗುವುದು. ಹಾಗೂ ಸಾರ್ನ ನಂಬಿಕೆ ಅಂತ ಹೇಳಿದ್ರೆ ದೇ ಬಿಲೀವ್ ಇನ್ ದ ಪ್ರಿನ್ಸಿಪಲ್ ಆಫ್ ನೇಚರ್. ಇವರೇನಿಲ್ಲ, ಪ್ರಕೃತಿ ಆರಾಧಕರು ಅಂತ ಹೇಳುವಂಥದ್ದು. ಸೊ ಇವರು ಆ ಒಂದು ಪ್ರಕೃತಿ ಆರಾಧನೆ ಮಾಡುವವರನ್ನು ಸಾರ್ನ ಅಂತ ಹೇಳಿ ಧರ್ಮವಾಗಿ ಅದನ್ನು ಅಂಗೀಕರಿಸಬೇಕು ಅಂತ ಹೇಳುವಂತ ಒಂದು ಈ ಒಂದು ಸರ್ವಾನುಮತದ ನಿರ್ಣಯವನ್ನು ಜಾರ್ಖಂಡ್ ಏನು ವಿಧಾನಸಭೆ ಅದನ್ನು ಅಂಗೀಕರಿಸಿದೆ. ಕೇಂದ್ರ ಸರ್ಕಾರದಿಂದ ಅದು ಒಪ್ಪಿಗೆ, ಆನಂತರ ಅದು ಒಪ್ಪಿಗೆ ಪಡೆದ ನಂತರ ಮೇ ಬಿ ಇಟ್ ವಿಲ್ ದೆನ್ ಬಿ ಇನ್ಕ್ಲೂಡೆಡ್. ಇನ್ನೂ ಕೂಡ ಅದರ ಬಗ್ಗೆ ಯಾವುದೇ ರೀತಿಯ ನಿರ್ಧಾರ ಆಗಿಲ್ಲ. ಇನ್ ಕೇಸ್ ಇಟ್ ಗೆಟ್ಸ್ ಅಪ್ರೂವ್ಡ್ ದೆನ್ ಡೆಫಿನೆಟ್ಲಿ ಇನ್ 2021 ಅದೊಂದು ಇನ್ನೊಂದು ಧರ್ಮಕ್ಕೆ ಸಂಬಂಧಿಸಿದಾಗೆ ಒಂದು ಕಾಲಮ್ ಅಲ್ಲಿ ಅವರು ಇನ್ಕ್ಲೂಡ್ ಮಾಡುವಂತ ಚಾನ್ಸಸ್ ಇದೆ. ಓಕೆ, ಸೊ ಆಸ್ ಆಫ್ ನೌ ಸರ್ನ ನಂಬಿಕೆಯ ಅಥವಾ ಅದರ ಅನುಯಾಯಿಗಳು ಏನು ಅಂತ ಹೇಳಿದ್ರೆ ಪ್ರಕೃತಿಯ ಆರಾಧಕರು. ಅವ್ರಿಗೇನಿದ್ರು ಕೂಡ ಜಲ, ಅರಣ್ಯ ಮತ್ತು ಭೂಮಿ ಇದನ್ನೇ ದೈವತ್ವಕ್ಕೆ ಸಂಬಂಧಿಸಿದಾಗೆ ಅವರು ಆರಾಧಿಸುವಂಥದ್ದು. ಸೊ ಇದು ಇಷ್ಟು ನೀವು ನೆನ್ಪಿಟ್ಕೊಳ್ಬೇಕು. ಈಗ ಪ್ರತೀಕ್ಷಾ ಎಂಬ ಹೆಸರಿನ ಸಮುದ್ರ ಆಂಬ್ಯುಲೆನ್ಸ್ ಅನ್ನು ಇತ್ತೀಚೆಗೆ ಯಾವ ರಾಜ್ಯವು ಸ್ವಾಧೀನಪಡಿಸಿಕೊಂಡಿದೆ ಅಥವಾ ಎಕ್ವೈರ್ ಮಾಡಿದೆ? ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಯಾವುದು ಅಂತ ಹೇಳಿದ್ರೆ ಇಟ್ ಇಸ್ ಕೇರಳ. ಸೊ ಬೇರೆ ಬೇರೆ ಆಂಬ್ಯುಲೆನ್ಸ್ಗಳ ಬಗ್ಗೆ, ರಸ್ತೆಯಲ್ಲಿ ಓಡಾಡುವಂತ ಆಂಬ್ಯುಲೆನ್ಸ್, ಏರ್ ಆಂಬ್ಯುಲೆನ್ಸ್ ಬಗ್ಗೆ ಎಲ್ಲ ಕೇಳಿದ್ದೇವೆ, ಬಟ್ ಪ್ರತೀಕ್ಷಾ ಅಂತ ಹೇಳುವಂತ ಇದೊಂದು ಆಂಬ್ಯುಲೆನ್ಸ್, ಇಟ್ ಈಸ್ ಅ ಮೆರೈನ್ ಆಂಬ್ಯುಲೆನ್ಸ್, ಅಂದ್ರೆ ಸಮುದ್ರ ಆಂಬ್ಯುಲೆನ್ಸ್ ಇದು. ಅಂಡ್ ಇಟ್ ಹ್ಯಾಸ್ ಬಿನ್ ಎಕ್ವೈರ್ಡ್ ಬೈ ಕೇರಳ. ಸೊ ದ ಫಿಷರೀಸ್ ಡಿಪಾರ್ಟ್ಮೆಂಟ್ ಆಫ್ ದ ಸ್ಟೇಟ್, ಕೇರಳ ಸರ್ಕಾರದ ಫಿಷರೀಸ್ ಡಿಪಾರ್ಟ್ಮೆಂಟ್ ಹ್ಯಾಸ್ ಎಕ್ವೈರ್ಡ್ ದ ಫಸ್ಟ್ ಮೆರೈನ್ ಆಂಬ್ಯುಲೆನ್ಸ್, ಹಾಗೂ ಅದರ ಹೆಸರು ಪ್ರತೀಕ್ಷಾ. ದ ಮೆರೈನ್ ಆಂಬ್ಯುಲೆನ್ಸ್ ಇಸ್ ಕನ್ಸ್ಟ್ರಕ್ಟೆಡ್ ಬೈ ದ ಕೊಚ್ಚಿನ್ ಶಿಪ್ ಯಾರ್ಡ್ ಲಿಮಿಟೆಡ್. ಇದನ್ನು ಕೊಚ್ಚಿನ್ ಶಿಪ್ ಯಾರ್ಡ್ ಲಿಮಿಟೆಡ್ ಅಲ್ಲಿ ಇದನ್ನು ನಿರ್ಮಾಣ ಮಾಡಲಾಯಿತು. ಅಂಡ್ ದ ವೆಸಲ್ ಕ್ಯಾನ್ ಮೂವ್ ಅಟ್ ಅ ಸ್ಪೀಡ್ ಆಫ್ 14 knots ಪರ್ ಆರ್ ಅಂಡ್ ಇಟ್ ವಿಲ್ ಬಿ ಯೂಸ್ಡ್ ಎಸ್ ಟು ರೆಸ್ಕ್ಯೂ ಫಿಷರ್ಮೆನ್ ಇನ್ ಡಿಸ್ಟ್ರೆಸ್. ಸೊ ನೆನ್ಪಿಟ್ಕೊಳ್ಳಿ, ಈ ಒಂದು ಆಂಬ್ಯುಲೆನ್ಸ್ ನ ಮುಖ್ಯ ಉದ್ದೇಶ ಇಷ್ಟೇ, ಮೀನುಗಾರರು ಸಾಗರದಲ್ಲಿ ನಡೆಯುವಂತಹ ಬೇರೆ ಬೇರೆ ಪ್ರಕೋಪಗಳಿರ್ಬೋದು ಅಥವಾ ಏನಾದರೂ ಏನು
ಡಿಸ್ಟ್ರೆಸ್ ಅಥವಾ ಏನಾದರೂ ಕಷ್ಟದಲ್ಲಿರುವಂಥ ಸಂದರ್ಭದಲ್ಲಿ, ಇಂಜಿನ್ ಕೆಟ್ಟು ಹೋಗಿದ್ದುಕೊಂಡು ಅಥವಾ ಏನಾದರೂ ಮುಳುಗಡೆ ಆದಂಥ ಸಂದರ್ಭದಲ್ಲಿ, ಆ ಟೈಮಲ್ಲಿ ಮೀನುಗಾರರನ್ನು ತಕ್ಷಣವಾಗಿ ಅವರಿಗೆ ರೆಸ್ಕ್ಯೂ ಮಾಡಿ ಅವರಿಗೆ ಸೂಕ್ತ ರೀತಿಯ ಒಂದು ಟ್ರೀಟ್ಮೆಂಟ್ ಕೊಡಲಿಕ್ಕೆ ಈ ಆ್ಯಂಬ್ಯುಲೆನ್ಸ್ನ ಒಂದು ಪ್ರಮುಖವಾದಂಥ ಉದ್ದೇಶ. ಓಕೆ, ದ ವೆಸಲ್ ಹ್ಯಾಸ್ ಇನ್ ಬಿಲ್ಟ್ ಫೆಸಿಲಿಟಿ ಟು ಪ್ರೊವೈಡ್ ಮೆಡಿಕಲ್ ಸಪೋರ್ಟ್ ಟು ಆಸ್ ಮೆನಿ ಆಸ್ 10 ಪೀಪಲ್ ಅಟ್ ಅ ಟೈಮ್. ಸೊ ನಿಖರವಾದ ಸಂದರ್ಭದಲ್ಲಿ, ತುರ್ತು ಸಂದರ್ಭದಲ್ಲಿ ಏನು ಇವರಿಗೆ ಆ ಒಂದು ಮೆಡಿಕಲ್ ಸಪೋರ್ಟ್ ಬೇಕಾಗ್ತದೆ, ಎಸ್ಪೆಷಲಿ ಈ ಮೀನುಗಾರರಿಗೆ. ಯಾಕಂದರೆ ಹೆಚ್ಚಿನ ಟೈಮಲ್ಲಿ ಅವರು ಕಡಲಲ್ಲೇ ಇರುವಂಥದ್ದು, ಮೀನು ಹಿಡಿಲಿಕ್ಕೆ ಹೋಗುವಂಥ ಸಂದರ್ಭದಲ್ಲಿ. ಸೊ ಅವರಿಗೆ ಒಂದು ರಕ್ಷಣಾ ಕಾರ್ಯತಂತ್ರವಾಗಿ ಇದೊಂದು ಮೆರೈನ್ ಆ್ಯಂಬ್ಯುಲೆನ್ಸ್ ಪ್ರತಿಕ್ಷಣವನ್ನು ಫಿಷರೀಸ್ ಡಿಪಾರ್ಟ್ಮೆಂಟ್ ಆಫ್ ಸ್ಟೇಟ್ ಆಫ್ ಕೇರಳ ಅದು ಅದು ಎಕ್ವೈರ್ ಮಾಡಿದೆ. ಕ್ವಶನ್ ನಂಬರ್ 11, ಬಾಸ್ಫರಸ್ ಜಲಸಂಧಿಯು ಯಾವ ಎರಡು ಖಂಡಗಳನ್ನು ಅದು ಸಂಪರ್ಕಿಸುತ್ತದೆ? ಓಕೆ, ಸೊ ಇಲ್ಲಿ ಕರೆಕ್ಟ್ ಉತ್ತರ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಎ, ದಟ್ ಈಸ್ ಯುರೋಪ್ ಮತ್ತು ಏಷ್ಯಾ. ಸೊ ಇಲ್ಲಿ ನಾವು ನೋಡ್ಬೋದು, ನಾನು ತುಂಬಾ ಡೀಟೇಲ್ ಆಗಿ ಹೇಳಲಿಕ್ಕೆ ಹೋಗೋದಿಲ್ಲ. ಎಸ್, ನೋಡಿ, ಇದು ಬಾಸ್ಫರಸ್ ಜಲಸಂಧಿ. ಡಿಡ್ ಯು ಅಂಡರ್ಸ್ಟ್ಯಾಂಡ್? ಸೊ ಇಲ್ಲಿ ಈ ಬಾಸ್ಫರಸ್ ಜಲಸಂಧಿ ಅಥವಾ ಇಲ್ಲಿ ನಾವು ಕಾಣಬಹುದು, ಸೊ ಈ ಬಾಸ್ಫರಸ್ ಜಲಸಂಧಿಯು ಬೇಸಿಕ್ ಆಗಿ ನೋಡಿ, ಈ ಎಲ್ಲವೂ ಕೂಡ ಯುರೋಪ್ ಆಗ್ತದೆ. ದಿಸ್ ಇಸ್ ಯುರೋಪ್, ವೆರ್ ಆಸ್ ದಿಸ್ ಇಸ್ ಏಷ್ಯಾ. ಸೊ ಯುರೋಪ್ ಮತ್ತು ಏಷ್ಯಾಗಿರುವಂತಹ ಈ ಒಂದು ಸಂಪರ್ಕ ಕೊಂಡಿ ಅಂತ ಹೇಳಿದ್ರೆ, ಜಲಸಂಧಿ ಅಂತ ಹೇಳಿದ್ರೆ, ದಟ್ ಈಸ್ ಬಾಸ್ಫರಸ್ ಸ್ಟ್ರೇಟ್. ಓಕೆ, ಸೊ ಇಲ್ಲಿ ನಾವು ನೋಡ್ಬೋದು, ದ ಬಾಸ್ಫರಸ್ ಸ್ಟ್ರೇಟ್ ವಿಚ್ ಲೈಸ್ ಬಿಟ್ವೀನ್ ಯುರೋಪ್ ಅಂಡ್ ಏಷ್ಯಾ ಇಸ್ ಅ ಮೇಜರ್ ಹ್ಯಾಬಿಟ್ಯಾಟ್ ಆಫ್ ದ ಮೆರೈನ್ ಮ್ಯಾಮಲ್ ಡಾಲ್ಫಿನ್. ಸೊ ಈ ಏನು ಜಲಸಂಧಿ ಇದೆ, ಇದು ಸಮುದ್ರ ಸಸ್ತನಿ ಡಾಲ್ಫಿನ್ನ ಒಂದು ಪ್ರಮುಖ ಆವಾಸ ಸ್ಥಾನವಾಗಿದೆ ಈ ಏರಿಯಾದಲ್ಲಿ. ಹಾಗೂ ರೀಸೆಂಟ್ಲಿ ಇದು ಯಾಕೆ ಸುದ್ದಿಯಲ್ಲಿದೆ ಅಂತ ಹೇಳಿದ್ರೆ, ದ ಡಾಲ್ಫಿನ್ ರಿಕ್ರಿಯೇಷನ್ ಹ್ಯಾಸ್ ಬಿನ್ ಅಬ್ಸರ್ವ್ಡ್ ಇನ್ ಬಾಸ್ಫರಸ್ ಸ್ಟ್ರೇಟ್ ಹ್ಯಾಸ್ ಬಿನ್ ಅಬ್ಸರ್ವ್ಡ್ ಇನ್ ಬಾಸ್ಫರಸ್ ಸ್ಟ್ರೇಟ್ ಅಂಡ್ ಫಾರ್ ದಿಸ್ ರೀಸನ್ ಡ್ಯೂ ಟು ದ ರೆಡ್ಯೂಸ್ಡ್ ಮೂವ್ಮೆಂಟ್ ಆಫ್ ಶಿಪ್ಸ್ ಇನ್ ದ ಸಿ, ದ ಫಿಶ್ ಇನ್ ದಿಸ್ ರೀಜನ್ ಹ್ಯಾಸ್ ಗಾಟ್ ದ ಆಪರ್ಚುನಿಟಿ ಟು ಟ್ರಾವೆಲ್ ಅಗೇನ್ ಅನ್ಇಂಟರಪ್ಟೆಡ್ಲಿ. ನೋಡಿ, ಈ ಬಾಸ್ಫರಸ್ ಜಲಸಂಧಿ ಇದೆಯಲ್ಲ ಈ ಏರಿಯಾ, ಇದು ತುಂಬಾ ನಮ್ಮ ಈ ಡಾಲ್ಫಿನ್ಗಳಿಗೆ, ಸಮುದ್ರ ಡಾಲ್ಫಿನ್ಗಳಿಗೆ ಬಹಳಷ್ಟು ಹೆಸರುವಾಸಿಯಾದ ಒಂದು ಆವಾಸ ಸ್ಥಾನ. ಇಟ್ಸ್ ಅ ನ್ಯಾಚುರಲ್ ಹ್ಯಾಬಿಟ್ಯಾಟ್. ಆದರೆ ಈ COVID-19 ಒಂದು ಸಂದರ್ಭದಿಂದಾಗಿ ಏನು ಕಡಲಲ್ಲಿ ನಡೆಯುವಂಥ ವ್ಯವಹಾರಗಳೆಲ್ಲ ತೀವ್ರ ಕಡಿಮೆಗೊಂಡಿದೆ, ತುಂಬ ಈ ಡಾಲ್ಫಿನ್ಗಳ ಒಂದು ಸಂಖ್ಯೆ ಇಲ್ಲಿ ಹೆಚ್ಚಾಗಿದೆ ಅಂತ ಹೇಳುವಂಥದ್ದು ಇತ್ತೀಚೆಗೆ ನ್ಯೂಸಲ್ಲಿ ನಾವು ಕಂಡದ್ದು. ಸೊ ಹಾಗಾಗಿ ಇದು ಏನನ್ನು ಸೂಚಿಸ್ತದೆ, ನಮ್ಮ ಕೆಲವೆಲ್ಲ ವ್ಯವಹಾರಿಕ ದೃಷ್ಟಿಯಲ್ಲಿ ನಾವು ಮಾಡುವಂಥ ಎಷ್ಟೋ ಚಟುವಟಿಕೆಗಳು, ನೋಡಿ ಇಂತಹ ಒಂದು ಪ್ರಕೃತಿಯಲ್ಲಿ ಎಷ್ಟೋ ಒಂದು ಪ್ರಾಣಿಗಳಿಗೆ, ಸಸ್ತನಿಗಳಿಗೆಲ್ಲ ಈ ರೀತಿ ನಾವು ಹಾನಿಯನ್ನು ಉಂಟು ಮಾಡ್ತೇವೆ ಅಂತ ಹೇಳೋದಕ್ಕೆ ಇದೊಂದು ನಿದರ್ಶನ ಅಂತ ಹೇಳ್ಬೋದು. ಸೊ ಇಲ್ಲಿ ನಾನು ಇದು ಎಕ್ಸ್ಟ್ರಾ ಇನ್ಫಾರ್ಮೇಶನ್ ನಿಮಗೆ ಹಾಕಿರುವಂಥದ್ದು, ಯುರೋಪ್ ಮತ್ತು ಏಷ್ಯಾವನ್ನು ಬೇಸಿಕಲಿ ಇಟ್ ಈಸ್ ಅ ಸ್ಟ್ರೇಟ್ ವಿಚ್ ಲೈಸ್ ಬಿಟ್ವೀನ್ ಯುರೋಪ್ ಅಂಡ್ ಏಷ್ಯಾ, ಆರ್ ಇಟ್ ಕನೆಕ್ಟ್ಸ್ ದೀಸ್ ಟು ಕಾಂಟಿನೆಂಟ್ಸ್, ದಟ್ ಈಸ್ ಯುರೋಪ್ ಅಂಡ್ ಏಷ್ಯಾ. ಇಲ್ಲಿ ನಾವು ಕಾಣ್ಬೋದು. ಎಸ್, ಅಥವಾ ಈ ರೀತಿ ಕೂಡ ಕೇಳಬಹುದು, ಇದು ಕಪ್ಪು ಸಮುದ್ರ ಮತ್ತು ಏಜಿಯನ್ ಸಿ, ಇದಕ್ಕೂ ಒಂದು ಸಂಪರ್ಕ ಕೊಂಡಿ ಅಂತ ನಾವು ಹೇಳ್ಬೋದು, ಬಾಸ್ಫರಸ್ ಸ್ಟ್ರೇಟ್ ಅಂತ ಹೇಳುವಂಥದ್ದು. ನೆಕ್ಸ್ಟ್, ವಿಶ್ವಸಂಸ್ಥೆಯ ಮುಂದಿನ ರಾಯಭಾರಿಯಾಗಿ ಯಾರು ನೇಮಕಗೊಂಡಿದ್ದಾರೆ? ಸೊ ಇಲ್ಲಿ ಆಪ್ಷನ್ ಬಿ, ಟಿ ಎಸ್ ತಿರುಮೂರ್ತಿ ಇಸ್ ಅ ರೈಟ್ ಆನ್ಸರ್. ಸೊ ಇವರು ನಮ್ಮ ಮುಂದಿನ ರಾಯಭಾರಿಯಾಗಿ, ವಿಶ್ವಸಂಸ್ಥೆಗೆ ಆಗಿರುವಂತಹ ಒಂದು ರಾಯಭಾರಿಯಾಗಿ ನೇಮಕಗೊಂಡಿದ್ದಾರೆ. ಸೊ ಹಿ ಇಸ್ ಬಿನ್ ರೀಸೆಂಟ್ಲಿ ಅಪಾಯಿಂಟೆಡ್ ಆಸ್ ಅ ನೆಕ್ಸ್ಟ್ ಅಂಬಾಸಿಡರ್ ಆರ್ ಪರ್ಮನೆಂಟ್ ರೆಪ್ರೆಸೆಂಟೇಟಿವ್ ಆಫ್ ಇಂಡಿಯಾ ಟು ದ ಯುನೈಟೆಡ್ ನೇಷನ್ಸ್. ಹಿ ಹ್ಯಾಸ್ ರಿಪ್ಲೇಸ್ಡ್ ಸೈಯದ್ ಅಕ್ಬರುದ್ದೀನ್ ಅಂಡ್ ಮಿಸ್ಟರ್ ತಿರುಮೂರ್ತಿ ಇಸ್ ಅ 1985 ಬ್ಯಾಚ್ IFS ಆಫೀಸರ್. At present, he was holding the post of Secretary in the Ministry of External Affairs. So, Vishwa Samsthege Sambandhidage Bharatada Kayam Pratinidhiyagi T.S. Tirumurthy avaranu Rayabariyagi Nemaka Madalagide. Ivaru 1985ra batch na IFS adhikari. Prastuta avaru Videshanga Sachivalayadalli Karyadarshi Huddeyannu avaru Alankarisiddare. So, idishtu ivattina prashnegalu. ಸೊ ಈ ಪ್ರಶ್ನೆಗಳು ಇವತ್ತು ನಾನು ಸ್ಟೇಟ್ಮೆಂಟ್ ರೂಪದ ಪ್ರಶ್ನೆಗಳನ್ನು ಹಾಕಲಿಲ್ಲ, ಸ್ವಲ್ಪ ಡೈರೆಕ್ಟ್ ಕ್ವಶನ್ಸ್ ಅನ್ನು ಹಾಕಿದ್ದೇನೆ, ಸ್ವಲ್ಪ ಚೇಂಜ್ ಓವರ್ ಇರಲಿ ಅಂತ ಹೇಳಿಬಿಟ್ಟು. ಸೊ ಇಷ್ಟು ಹೇಳ್ತಾ ಇದ್ದೀನಿ. ಸೊ ಇಟ್ ಈಸ್ ಟೈಮ್ ಟು ಎಂಡ್ ದ ಕ್ಲಾಸ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯೋರ್ ಪೇಷಂಟ್ ಲಿಸ್ನಿಂಗ್. ಥ್ಯಾಂಕ್ ಯು.